ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಮುಂದಿನ ಮುಖ್ಯಮಂತ್ರಿಯಾಗಿ ನಿಯೋಜಿತರಾಗಿದ್ದಾರೆ. ನಿಮ್ಮ ಮೊದಲ ಸರ್ವಸಮ್ಮತಿಯ ನಾಯಕರಾಗಿ ಇವತ್ತು ಬೊಮ್ಮಾಯಿ ಅವರು ಆಯ್ಕೆಯಾಗಿದ್ದಾರೆ. ಬಹಳ ಹಿರಿಯ ರಾಜಕಾರಣಿ, ಅನುಭವಿ, ಹತ್ತಾರು ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥವರು. ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯನ್ನು ಪಡೆಯುತ್ತೆ ಅಂತ ಒಂದು ವಿಶ್ವಾಸ ಇದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಒಳ್ಳೆಯ ನಾಯಕನ ಆಯ್ಕೆ ಇವತ್ತಾಗಿದೆ. ಎಲ್ಲ ಶಾಸಕರು ಸರ್ವಸಮ್ಮತೆಯಿಂದ ಅವರನ್ನು ಆಯ್ಕೆ ಮಾಡಿದ್ದಾರೆ. ವಿಶೇಷವಾಗಿ ಯಡಿಯೂರಪ್ಪನವರೇ ಅವರ ಹೆಸರನ್ನು ಉಲ್ಲೇಖ ಮಾಡೋದ್ರ ಮುಖಾಂತರ ಒಂದು ನೂತನ ಪರಂಪರೆಯ ಅಡಿಯಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆ. ನಾಳೆ ಪ್ರಮಾಣವಚನ ತೆಗೆದುಕೊಳ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ. ಸಹಜವಾಗಿ ರಾಜಕಾರಣದಲ್ಲಿ ಆ ಹೆಸರುಗಳು ನಾಯಕತ್ವದ ಪ್ರಶ್ನೆಗಳು ಬಂದಾಗ ಹಲವಾರು ಹೆಸರುಗಳು ಬರ್ತದೆ. ಆದರೆ ಒಂದ್ಸಾರಿ ಪಾರ್ಟಿಯಲ್ಲಿ ಆಯ್ಕೆ ಆದಮೇಲೆ ಎಲ್ಲರೂ ಅದಕ್ಕೆ ಒಮ್ಮತವನ್ನು ಸೂಚಿಸಿದ್ದಾರೆ. ಸರ್ವಸಮ್ಮತಿಯ ನಾಯಕರಾಗಿ ಆಯ್ಕೆ ಆಗಿದೆ. ನಾಳೆ ಪ್ರಮಾಣ ವಚನ ತೆಗೆದುಕೊಳ್ಳೋದು ಅವ್ರು ಮಾತ್ರ. ನಾಳೆ ಮುಖ್ಯಮಂತ್ರಿಗಳು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆ ಪ್ರಮಾಣ ವಚನ ಆದ್ಮೇಲೆ ಎಲ್ಲವೂ ಚರ್ಚೆ ಮಾಡ್ತೀವಿ. ಧನ್ಯವಾದ.